ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಈ ಒಂದು ಹೋಪ್ ಚಾನಲ್ನ ಮೂಲಕ ದೇವರ ಸಂದೇಶವನ್ನು ವೀಕ್ಷಣೆ ಮಾಡ್ತಾ ಇರತಕ್ಕಂಥ ತಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ್ ನಾಮದಲ್ಲಿ ಸ್ವಾಗತವನ್ನು ಬಯಸೋನಾಗಿದ್ದೇನೆ ಈ ಒಂದು ಸರಣಿಯಲ್ಲಿ ಬಹಳ ವಿಶೇಷವಾದ ಅಂಶವನ್ನು ನಾವು ಕಲಿತಾ ಇದ್ದೇವೆ ಮರಳಿ ಏದೇನಿಗೆ ಎಂಬುವಂಥ ಈ ವಿಶೇಷ ಸರಣಿಯಲ್ಲಿ ಇಂದಿನ ಒಂದು ಸಂಚಿಕೆಯಲ್ಲಿ ಆತನು ವಿಶ್ರಮಿಸಿಕೊಂಡನು ಹೀ ರೆಸ್ಟೆಡ್ ಅನ್ನುವಂಥ ಬಹಳ ವಿಶೇಷವಾದಂಥ ಒಂದು ವಿಚಾರವನ್ನು ನಾವು ಕಲಿಯುವಂಥವರಾಗಿದ್ದೇವೆ ಈ ಸಂಪೂರ್ಣ ಸರಣಿಯಲ್ಲಿ ನಾವು ಸೃಷ್ಟಿಯ ಬಗ್ಗೆ ಸೃಷ್ಟಿಯಲ್ಲಿ ದೇವರು ಮಾಡಿದಂಥ ಎಲ್ಲ ಒಂದು ಉತ್ಪನ್ನಗಳ ಬಗ್ಗೆ ಅದಾದ ನಂತರ ಆ ಸೃಷ್ಟಿಯಲ್ಲಿ ದೇವರಿಟ್ಟಂಥ ಒಂದು ಆಶೀರ್ವಾದದ ಬಗ್ಗೆ ನಾವು ಕಲಿತಾ ಬಂದಿದ್ದೇವೆ ಸೊ ಈ ದಿವಸದಲ್ಲಿ ಸೃಷ್ಟಿಗೆ ಬಹಳ ಪ್ರಾಮುಖ್ಯವಾದಂಥ ಸಬ್ಬತ್ತಿನ ವಿಚಾರವನ್ನು ನಾವು ಕಲಿಯುವಂಥವರಾಗಿದ್ದೇವೆ ಈ ಸಬ್ಬತ್ತು ಎಲ್ಲ ಸೃಷ್ಟಿಯ ಒಂದು ಅಡಿಪಾಯ ಎಲ್ಲ ಸೃಷ್ಟಿಗೆ ಬಹಳ ಪ್ರಾಮುಖ್ಯವಾದಂಥ ಒಂದು ವಿಚಾರ ಅನ್ನುವಂಥ ಈ ಅಂಶವನ್ನು ನಾವು ಕಲಿಯುವಾಗೆ ಪ್ರಾರ್ಥನಾ ಮೂಲಕವಾಗಿ ನಾವು ಪ್ರಾರಂಭ ಮಾಡೋಣ ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪರಲೋಕದ ತಂದೆ ಈ ಒಂದು ಮರಳಿ ಏದೇನಿಗೆ ಎಂಬುವಂಥ ಸರಣಿಯ ಸಂದೇಶವನ್ನು ನಾವು ಕಲಿಯುವಾಗ ಕರ್ತನೆ ಏದೇನಿನಲ್ಲಿ ಉಂಟಾದಂಥ ಈ ಸಬ್ಬತ್ತಿನ ವಿಶ್ರಾಂತಿ ಬಗ್ಗೆ ಈ ಸಮಯದಲ್ಲಿ ನಾವು ಧ್ಯಾನಿಸುವಾಗ ಈ ವಿಶ್ರಾಂತಿಯ ವಿಶೇಷತೆಯನ್ನು ನಾವು ಅರ್ಥೈಸಿಕೊಳ್ಳುವಂತೆ ನಿನ್ನ ಆತ್ಮನ ಸಹಾಯವನ್ನು ಕೊಟ್ಟು ನಡೆಸೆಂಬುದಾಗಿ ಕ್ರಿಸ್ತನ ಹೆಸರಿನಲ್ಲಿ ಬೇಡುತ್ತೇನೆ ತಂದೆ ಆ ಈ ವಿಶೇಷವಾದಂಥ ಸಬ್ಬತ್ತಿನ ವಿಶ್ರಾಂತಿಯ ಬಗ್ಗೆ ನಾವು ಸತ್ಯವೇಧದಲ್ಲಿ ಪ್ರಪ್ರಥಮವಾಗಿ ಆದಿಕಾಂಡದಿಂದ ನಾವು ಕಲಿಯುವಂಥವರಾಗಿದ್ದೇವೆ ಈ ಸಬ್ಬತ್ತಿನ ಕುರಿತು ಆದಿಕಾಂಡ ಪುಸ್ತಕವು ನಮಗೆ ಏನನ್ನು ತಿಳಿಸುವಂಥದ್ದಾಗಿದೆ ನಮ್ಮ ಸತ್ಯವೇದದಲ್ಲಿ ಆದಿಕಾಂಡ ಎರಡನೇ ಅಧ್ಯಾಯ ಒಂದು ಮತ್ತು ಎರಡನೇ ವಚನವನ್ನು ನಾವು ಓದೋದಾದರೆ ಹೀಗೆ ಭೂಮಿಯಾಕಾಶಗಳು ಅವುಗಳಲ್ಲಿರುವ ಸಮಸ್ತವು ನಿರ್ಮಿತವಾದವು ದೇವರು ತನ್ನ ಸೃಷ್ಟಿ ಕಾರ್ಯವನ್ನು ಮುಗಿಸಿಬಿಟ್ಟು ಏಳನೆಯ ದಿನದಲ್ಲಿ ವಿಶ್ರಮಿಸಿಕೊಂಡನು ದೇವರು ತನ್ನ ಸೃಷ್ಟಿ ಕಾರ್ಯವನ್ನು ಮುಗಿಸಿ ಆ ಏಳನೆಯ ದಿನದಲ್ಲಿ ವಿಶ್ರಮಿಸಿಕೊಂಡಿದ್ದರಿಂದ ಆ ದಿನವನ್ನು ಪರಿಶುದ್ಧ ದಿನವಾಗಿರಲಿ ಎಂದು ಆಶೀರ್ವದಿಸಿದನು ದೇವರು ಏಳು ದಿವಸಗಳಲ್ಲಿ ತನ್ನ ಸೃಷ್ಟಿ ಕಾರ್ಯವನ್ನು ಮುಗಿಸುವಂಥದ್ದು ನೋಡ್ತೇವೆ ಆರು ದಿವಸಗಳಲ್ಲಿ ಸೃಷ್ಟಿ ಕಾರ್ಯವನ್ನು ಮುಗಿಸಿ ಏಳನೇ ದಿವಸದಲ್ಲಿ ಆತನು ಭಾಳ ವಿಶೇಷವಾದಂಥ ಒಂದು ಕೆಲಸವನ್ನು ಮಾಡುವಂಥದ್ದು ನೋಡ್ತೇವೆ ಅದೇನಂತ ಅಂದರೆ ವಿಶ್ರಾಂತಿಯ ಕೆಲಸ ದೇವರು ಆ ಏಳನೇ ದಿವಸದಲ್ಲಿ ವಿಶ್ರಮಿಸಿಕೊಂಡ್ರು ವಿಶ್ರಮಿಸುವುದರ ಜೊತೆಗೆ ಆ ದಿವಸವನ್ನು ಪರ್ಶುದ ದಿನವಾಗಿರಲಿ ಎಂಬುದಾಗಿ ಆಶೀರ್ವಾದ ಮಾಡಿದ್ರು ಇಲ್ಲಿ ಮನುಷ್ಯನ ಈ ಸಂಪೂರ್ಣ ವಿಶ್ವದ ಸೃಷ್ಟಿಯಲ್ಲಿ ನಾವು ನೋಡುವಂಥ ಸಮಯದಲ್ಲಿ ಆದಿಯಿಂದ ಮೊದಲನೇ ದಿವಸದಿಂದ ಹಿಡಿದು ಆರನೇ ದಿವಸದವರೆಗೆ ದೇವರು ಎಲ್ಲವನ್ನ ಈಗಾಗಲೇ ಸೃಷ್ಟಿ ಮಾಡಿದ್ದಾರೆ ಆ ಆಕಾಶವನ್ನಿರ್ಬೋದು ಜಲಚರಗಳನ್ನಿರ್ಬೋದು ಭೂಮಿಯನ್ನಿರ್ಬೋದು ಗಿಡಮರಗಳು ಸೂರ್ಯಚಂದ್ರ ನಕ್ಷತ್ರಗಳು ಪ್ರಾಣಿ ಪಕ್ಷಿಗಳು ಹಾಗೂ ಮನುಷ್ಯ ಇದೆಲ್ಲವನ್ನು ಆರು ದಿವಸದಲ್ಲಿ ಸಂಪೂರ್ಣವಾಗಿ ಈ ಭೂಮಿಯ ಸೃಷ್ಟಿಕಾರ್ಯ ಮುಕ್ತಾಯ ಆಗಿದೆ ಆದರೂ ಸಹ ಮುಕ್ತಾಯವಾಗಿದ್ದರೂ ಏಳನೇ ದಿವಸವನ್ನು ದೇವರು ಸೃಷ್ಟಿ ಮಾಡಿದ್ದಾರೆ ಈ ದಿನಗಳಲ್ಲೂ ಉಂಟು ಮಾಡಿದ ಆತನು ದೇವರು ಎನ್ನುವುದನ್ನು ನಾವು ನೆನಪಲ್ಲಿಡಬೇಕು ಆರು ದಿವಸಗಳು ದೇವರು ಸಮಸ್ತವನ್ನು ಸೃಷ್ಟಿ ಮಾಡಿದರು ಏಳನೇ ದಿವಸ ಆತನು ವಿಶ್ರಮಿಸಿಕೊಂಡ್ಳು ಕೆಲವೊಂದು ಸಾರಿ ನಮಗೆ ಮನಸ್ಸಲ್ಲಿ ಒಂದು ಪ್ರಶ್ನೆ ಬರ್ಬೋದು ದೇವರು ಆರು ದಿವಸದಲ್ಲಿ ಎಲ್ಲವನ್ನು ಮುಗಿಸಿದ್ರಲ್ವಾ ಈ ಭೂಮಿಯಲ್ಲಿ ಎಲ್ಲವೂ ಸಹ ಆರೇ ದಿವಸಗಳಲ್ಲಿ ಸೃಷ್ಟಿಯಾಯಿತು ಮನುಷ್ಯನಿಗೂ ಸಹ ಆರು ದಿವಸ ಸಾಕಾಗಿತ್ತೇನೋ ಆದರೆ ಏಳನೇ ದಿವಸವನ್ನು ಯಾಕೆ ದೇವರು ಸೃಷ್ಟಿ ಮಾಡಿದರು ಯಾಕೆ ಏಳನೇ ದಿವಸದ ಅವಶ್ಯಕತೆ ಇತ್ತು ಒಂದು ವೇಳೆ ದೇವರು ಯಾಕೆ ಎಂಟು ದಿವಸಗಳನ್ನ ಮಾಡಲಿಲ್ಲ ಅಥವಾ ಆರೇ ದಿವಸಕ್ಕೆ ಯಾಕೆ ನಿಲ್ಲಿಸಲಿಲ್ಲ ಸಮಸ್ತವನ್ನು ಆರು ದಿವಸದಲ್ಲಿ ಸೃಷ್ಟಿ ಮಾಡಿದರು ಆದರೆ ಏಳನೇ ದಿವಸವನ್ನು ಒಂದು ವಿಶೇಷ ದಿನವಾಗಿ ಆತನು ವಿಶ್ರಮಿಸಿಕೊಳ್ಳದ ಒಂದು ಒಂದು ಕಾರಣದಿಂದ ಅದನ್ನು ಪರಿಶುದ್ಧವಾಗಿ ಕಾಪಾಡ್ಕೊಳ್ಬೇಕೆಂಬತಕ್ಕಂಥ ಕಾರಣದಿಂದ ದೇವರೇನು ಮಾಡಿದರು ಈ ಏಳನೇ ದಿವಸವನ್ನು ಸೃಷ್ಟಿ ಮಾಡಿದರು ಈ ಏಳನೇ ದಿವಸದಲ್ಲಿ ಅವರು ವಿಶ್ರಾಂತಿಯನ್ನು ಮಾಡಿದರು ದೇವರಿಗೆ ವಿಶ್ರಾಂತಿಯ ಅವಶ್ಯಕತೆ ಇತ್ತ ಖಂಡಿತವಾಗಿಯೂ ಇಲ್ಲ ಯಾಕಂದರೆ ದೇವರು ಆತನು ಸರ್ವಶಕ್ತನು ಸರ್ವಾಂತರ್ಯಾಮಿ ಆತನಿಗೆ ಈ ಒಂದು ವಿಶ್ರಾಂತಿಯ ಅವಶ್ಯಕತೆ ಇಲ್ಲ ಆತನು ಆ ಶಕ್ತನಾಗಿದ್ದಾನೆ ಆದರೆ ಮನುಷ್ಯರಾದ ನಮಗೆ ಈ ಒಂದು ವಿಶ್ರಾಂತಿಯ ಅವಶ್ಯಕತೆ ಇದೆ ಈ ಏಳನೇ ದಿವಸವನ್ನು ನಮಗಾಗಿ ದೇವರು ನಮ್ಮ ಆಶೀರ್ವಾದಕ್ಕಾಗಿ ಅದನ್ನು ಇಟ್ಟನು ಎಂಬುದಾಗಿ ನಾವು ವಾಕ್ಯಗಳನ್ನು ನೋಡ್ತೇವೆ ಪ್ರೇರಿ ಕೆಲವೊಂದು ಸಾರಿ ಈ ಒಂದು ವಾಕ್ಯಗಳನ್ನು ನಾವು ಧ್ಯಾನಿಸುವಂಥ ಸಮಯದಲ್ಲಿ ಈ ಏಳನೇ ದಿನದ ವಿಶ್ರಾಂತಿ ಬಹಳ ವಿಶೇಷವಾಗಿದೆ ಯಾಕಂದರೆ ದೇವರ ಆ ದಿವಸದಲ್ಲಿ ವಿಶ್ರಮ್ ವಿಶ್ರಮವನ್ನು ಮಾಡಿಕೊಳ್ಳುವುದು ಮಾತ್ರವಲ್ಲ ಅದನ್ನು ಪರಿಶುದ್ಧ ಮಾಡಿದನು ಆ ದಿವಸವನ್ನು ಆಶೀರ್ವದಿಸಿದ್ನು ಎಂಬುದಾಗಿ ನಾವು ಸತ್ಯವೇದಲ್ಲಿ ನೋಡ್ತೇವೆ ಸೊ ಇಲ್ಲಿ ಈ ವಾಕ್ಯಗಳನ್ನು ನಾವು ಧ್ಯಾನಿಸುವಾಗ ಕೆಲವೊಂದು ಸಾರಿ ನಾವು ಈ ಸಬ್ಬತ್ತಿನ ವಿಚಾರವನ್ನು ಇವತ್ತಿನ ಒಂದು ಲೌಕ ಲೋಕದಲ್ಲಿ ನಾವು ನೋಡುವಂಥ ಸಮಯದಲ್ಲಿ ಎಷ್ಟು ತಪ್ಪಾಗಿ ಕ್ರಮ ತಪ್ಪಿ ನಾವು ಆಚರಿಸ್ತಾ ಇದ್ದೇವೆ ದೇವರು ಆರು ದಿವಸಗಳಲ್ಲಿ ಮೊದಲನೇ ದಿವಸದಲ್ಲಿ ಒಂದು ಸೃಷ್ಟಿ ಎರಡನೇ ದಿವಸದಲ್ಲಿ ಒಂದು ಸೃಷ್ಟಿ ಮೂರನೇ ದಿವಸದಲ್ಲಿ ಹೀಗೆ ಆರು ದಿವಸಗಳಲ್ಲಿ ಒಂದೊಂದು ಅಂಶಗಳನ್ನು ಅದನ್ನು ಸೃಷ್ಟಿ ಮಾಡಿ ಏಳನೇ ದಿವಸದಲ್ಲಿ ಆ ದಿವಸವನ್ನು ವಿಶ್ರಾಂತಿಗಾಗಿ ನೇಮಕ ಮಾಡಿದ್ರು ಆದರೆ ಇವತ್ತು ಮನುಷ್ಯರ ನಾವು ಕೆಲವೊಂದು ಸಾರಿ ಅನೇಕರು ತಪ್ಪಾದ ಅರ್ಥದಲ್ಲಿ ನಾವು ಹೋಗ್ತಾ ಇದೆ ಮೊದಲನೇ ದಿವಸದಲ್ಲಿ ನಾವು ವಿಶ್ರಾಂತಿಯನ್ನು ಪಡ್ಕೊಳ್ತೀವಿ ಆದರೆ ಆರು ದಿವಸಗಳು ನಾವು ಕೆಲಸವನ್ನು ನಾವು ಮಾಡ್ತೇವೆ ಇದು ನಿಜವಾಗಿಯೂ ದೇವರಿಗೆ ಸಂಬಂಧಿಸಿದ ಕ್ರಮವಲ್ಲ ದೇವರು ಹೇಳಿದಂಥ ಕ್ರಮ ಅಲ್ಲ ವ್ಯವಸ್ಥೆ ಅಲ್ಲ ಈ ಒಂದು ವ್ಯವಸ್ಥೆಯನ್ನು ನಾವು ಮೀರಿ ದೇವರ ವ್ಯವಸ್ಥೆಯನ್ನು ದೇವರ ಕ್ರಮವನ್ನು ಮೀರಿ ಉಲ್ಲಂಘಿಸಿ ನಾವು ನಡ್ಕೊಳ್ತಾ ಇದ್ದೀವಿ ಪ್ರಿಯರಿ ಆದರೆ ದೇವರು ಬಹಳ ಸ್ಪಷ್ಟವಾಗಿ ಆರು ದಿವಸಗಳು ಕೆಲಸಕ್ಕಾಗಿ ಹಾಗೂ ಏಳನೇ ದಿವಸವನ್ನು ಕೊನೆಯ ದಿವಸವನ್ನು ವಿಶ್ರಾಂತಿಗಾಗಿ ನೇಮಿಸಿದ ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ ಇಲ್ಲಿ ಒಂದು ಬಹಳ ವಿಶೇಷವಾದಂಥ ಸತ್ಯವೇದ ವಚನದ ಮೂಲಕವೇ ನಾವು ಮುಂದುವರಿಯುವಾಗೆ ಹಿಬ್ರಿಯರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ನಾಲ್ಕನೇ ವಚನವನ್ನು ನೋಡ್ರಿ ಈ ರೀತಿಯಾಗಿ ಹೇಳುವಂಥದ್ದಾಗಿದೆ ಒಂದು ಸ್ಥಳದಲ್ಲಿ ಏಳನೇ ದಿವಸವನ್ನು ಕುರಿತು ದೇವರು ತನ್ನ ಸೃಷ್ಟಿ ಕಾರ್ಯಗಳನ್ನೆಲ್ಲ ಮುಗಿಸಿಬಿಟ್ಟು ಏಳನೆಯ ದಿನದಲ್ಲಿ ವಿಶ್ರಮಿಸಿಕೊಂಡನೆಂದು ಬರದದೆ ಆದರೆ ಈ ಸ್ಥಳದಲ್ಲಿ ಇವರು ನನ್ನ ವಿಶ್ರಾಂತಿಯಲ್ಲಿ ಸೇರುವುದೇ ಇಲ್ಲವೆಂದು ಹೇಳಿದ್ದಾನೆ ನೋಡ್ರಿ ದೇವರು ಯಾವ ರೀತಿಯಲ್ಲಿ ಆರು ದಿವಸಗಳಲ್ಲಿ ಸಮಸ್ತವನ್ನು ಸೃಷ್ಟಿ ಮಾಡಿ ಏಳನೇ ದಿವಸದಲ್ಲಿ ವಿಶ್ರಮಿಸಿಕೊಂಡು ಅದೇ ರೀತಿ ನಾವು ಸಹ ಆ ವಿಶ್ರಾಂತಿಗೆ ಒಳಗಾಗಬೇಕಾಗಿದೆ ಆದರೆ ಇವರು ನನ್ನ ವಿಶ್ರಾಂತಿಯಲ್ಲಿ ಸೇರುವುದೇ ಇಲ್ಲ ಅಂತೇಳಿ ದೇವರು ಕೋಪಿಸಿಕೊಂಡು ಎಂಬುದಾಗಿ ಕೀರ್ತನೆಗಾರನು ಹೇಳ್ತಾನೆ ಆ ಹಿರಿಯರು ಪೂರ್ವಿಕರು ದೇವರ ಮಾತಿಗೆ ಕಿವಿ ಕೊಡಲಿಲ್ಲ ದೇವರ ಶಬ್ದಕ್ಕೆ ಅವರು ಆ ಉಲ್ಲಂಘನೆಯನ್ನು ಮಾಡಿದರು ತಿರಸ್ಕಾರವನ್ನು ಮಾಡಿದರು ದೇವರು ಆದಿ ಕಾರಣದಿಂದಲೂ ಸಹ ಆದಿಯಿಂದಲೂ ಸಹ ತನ್ನ ಜನರಿಗೆ ತನ್ನ ಇಸ್ರೇಲ್ ಕುಲಕ್ಕೆ ಈ ಒಂದು ಏಳನೇ ದಿವಸದ ಮಹತ್ವವನ್ನು ಅದರ ವಿಶೇಷತೆಯನ್ನು ಅವರು ಹೇಳ್ತಾ ಬರ್ತಾ ಇದ್ದರೂ ಸಹ ಈ ಜನರು ಆ ದೇವರ ಮಾತಿಗೆ ಕಿವಿಗೊಡದೆ ಆ ದಿವಸವನ್ನು ಉಲ್ಲಂಘಿಸಿ ನಡ್ಕೊಳ್ಳುವಂಥದ್ದು ನೋಡ್ತೇನೆ ಆ ಕಾರಣದಿಂದ ಭಕ್ತನಾದ ಪೌಲನು ಹೊಸ ಒಡಮಡಿಕೆಯಲ್ಲಿ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಬರೀತಾನೆ ಈ ಒಂದು ದಿವಸದಲ್ಲಿ ದೇವರು ಆರು ದಿವಸಗಳು ಸಮಸ್ತವನ್ನು ಉಂಟು ಮಾಡಿ ಏಳನೇ ದಿವಸವನ್ನು ದೇವರು ನಮ್ಮ ವಿಶ್ರಾಂತಿಗಾಗಿ ಇಟ್ಟಿದ್ದಾನೆ ಆದರೆ ನಾವು ಎಷ್ಟೋ ಸಾರಿ ಈ ಒಂದು ವಿಶ್ರಾಂತಿಯಲ್ಲಿ ಸೇರಲಿಕ್ಕೆ ನಾವು ಹಿಂಜರಿತಾ ಇದ್ದೇವೆ ಪೌಲನ್ ನಮಗೆ ಈ ಒಂದು ವಾಕ್ಯದಲ್ಲಿ ಮುಂದುವರೆದು ಹತ್ತನೇ ಒಂಬತ್ತನೇ ಮತ್ತು ಹತ್ತನೇ ವರ್ಷದಲ್ಲಿ ಹೇಳುವಂಥವನಾಗಿದ್ದಾನೆ ಆದ್ದರಿಂದ ದೇವರ ಜನರು ಅನುಭವಿಸೋಕ್ಕಿರುವ ಸಬ್ಬತ್ತೆಂಬ ವಿಶ್ರಾಂತಿಯು ಇನ್ನೂ ಉಂಟು ಹೇಗೆಂದರೆ ದೇವರು ತನ್ನ ಕೆಲಸ ಕಾರ್ಯಗಳನ್ನು ಮುಗಿಸಿ ಹೇಗೆ ವಿಶ್ರಮಿಸಿಕೊಂಡನೋ ಹಾಗೆಯೇ ಆತನ ವಿಶ್ರಾಂತಿಯಲ್ಲಿ ಸೇರಿರುವವನು ಸಹ ತನ್ನ ಕೆಲಸಗಳನ್ನು ಮುಗಿಸಿ ವಿಶ್ರಮಿಸಿಕೊಂಡಿದ್ದಾನೆ ನೋಡಿ ಯಾವ ರೀತಿಯಾಗಿ ದೇವರು ಮಾಡಿದ ಅದನ್ನು ನಾವು ಸಹ ಅನುಸರಿಸ್ರಿ ಎಂಬುದಾಗಿ ಹೇಳ್ತಾ ಇದ್ದೇನೆ ಆದರೆ ಇವತ್ತು ಅನೇಕರು ದೇವರ ಮಾತನ್ನು ಉಲ್ಲಂಘಿಸಿ ನಡೀತಾ ಇದ್ದೀವಿ ಆ ಒಂದು ಸಬ್ಬತ್ತಿನ ವಿಶ್ರಾಂತಿಗೆ ನಾವು ಮೌಲ್ಯವನ್ನು ಕೊಡ್ತಾ ಇಲ್ಲ ಅದಕ್ಕೆ ಬೆಲೆ ಕೊಡ್ತಾ ಇಲ್ಲ ನಾವು ಮಾನವ ನಿರ್ಮಿತವಾದಂಥ ಕಾರ್ಯಗಳಿಗೆ ನಾವು ಸೋತು ಹೋಗ್ತಾ ಇದ್ದೀವಿ ಮಾನವ ನಿರ್ಮಿತ ಸಬ್ಬತ್ತಿನ ಹಿಂದೆ ನಾವು ಹೋಗುವಂಥವರಾಗಿದ್ದೆ ಆದರೆ ದೇವರು ಭಾಳ ಸ್ಪಷ್ಟವಾಗಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾನೆ ಆ ಜನರು ಆ ದೇವರಿಗೆ ವಿರುದ್ಧವಾಗಿ ತಿರುಗಿ ಬಿದ್ದು ಅರಣ್ಯದಲ್ಲಿ ನಾಶ ಆದರು ದೇವರ ಮಾತಿಗೆ ದೇವರ ಶಬ್ದಕ್ಕೆ ಅವರು ಕಿವಿಗೊಡಲಿಲ್ಲ ದೇವರಿಗೆ ಕೋಪವನ್ನು ತಂದರು ಇವತ್ತು ನಾವುಗಳು ಈ ಒಂದು ವಿಶೇಷ ಸಬ್ಬತ್ತನ್ನು ತಿಳ್ಕೊಳ್ಳುವಾಗ ದೇವರು ಮಾಡಿಟ್ಟಂಥ ಆ ಒಂದು ವ್ಯವಸ್ಥೆಯನ್ನು ನಾವು ತಿಳಿಯುವಾಗ ಇದನ್ನು ನಾವು ಅನುಸರಿಸುವವರಾಗಿರಬೇಕು ಮತ್ತು ಪೌಲನು ಮುಂದುವರೆದು ಹೇಳ್ತಾನೆ ಆ ಒಂದು ವಾಕ್ಯ ಭಾಗದಲ್ಲಿ ಆದ್ದರಿಂದ ಹನ್ನೊಂದನೇ ವರ್ಷ ನೋಡ್ರಿ ಆದುದರಿಂದ ನಾವು ಆ ವಿಶ್ರಾಂತಿಯಲ್ಲಿ ಸೇರುವುದಕ್ಕೆ ಪ್ರಯಾಸ ಪಡೋಣ ಪ್ರಯಾಸ ಪಡೋಣ ಈ ಒಂದು ವಿಶ್ರಾಂತಿಯಲ್ಲಿ ಸಬ್ಬತ್ತಿನ ವಿಶ್ರಾಂತಿಯಲ್ಲಿ ಸೇರಲಿಕ್ಕೆ ನಾವು ಕಷ್ಟಪಡಬೇಕು ಪ್ರಯಾಸ ಪ್ರಯಾಸ ಪಟ್ಟು ಆ ಒಂದು ಸಬ್ಬತ್ತಲ್ಲಿ ಸೇರಬೇಕು ಕೆಲವೊಂದು ಸಾರಿ ಈ ಒಂದು ಸಬ್ಬತ್ತಿನ ವಿಶ್ರಾಂತಿಯಲ್ಲಿ ಸೇರ್ತಕ್ಕಂಥದ್ದು ನಮಗೆ ಪ್ರಯ ಪ್ರಯಾಸವನ್ನು ತರ್ಬೋದು ಕಷ್ಟ ಅಂತ ಅನ್ನಿಸ್ಬೋದು ನಮಗೆ ಸಾಕಷ್ಟು ಲಾಭದಾಯಕವಾದಂಥ ಕೆಲಸ ಕಾರ್ಯಗಳನ್ನು ನಾವು ಬಿಟ್ಟು ಸಬ್ಬತ್ತಿಗೆ ಬರ್ತಕ್ಕಂಥದ್ದು ನಿಜವಾಗಿಯೂ ಅದು ಕಷ್ಟಕರವಾಗಿದೆ ಕೆಲವೊಬ್ಬರಿಗೆ ಆ ದಿವಸದ ಸಂಪೂರ್ಣ ಆದಾಯವನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿ ಬರ್ತದೆ ಕೆಲವೊಬ್ಬರಿಗೆ ಆ ದಿವಸದಲ್ಲಿ ಇರ್ತಕ್ಕಂಥ ದುಡಿಮೆ ಕೆಲಸಗಳನ್ನ ಬಿಟ್ಟು ದೇವರಿಗೋಸ್ಕರ ಬಂದು ನಿಲ್ಲುವಂಥ ಪರಿಸ್ಥಿತಿ ಎದುರಾಗುವಂಥದ್ದಾಗಿದೆ ಆದರೆ ಅದೆಂತಹ ಪ್ರಯಾಸವಾದರೂ ಸರಿ ಅದೆಂತಹ ಕಷ್ಟವಾದರೂ ಸರಿ ದೇವರಿಗೋಸ್ಕರ ನಿಲ್ತಕ್ಕಂಥದ್ದು ಭಾಳ ಮುಖ್ಯ ಏಕೆಂದರೆ ಪೌಲನ್ನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ ಆ ಒಂದು ಆ ದಿವಸದಲ್ಲಿ ಸೇರಲಿಕ್ಕೆ ಪ್ರಯಾಸ ಪಡೋಣ ಕಷ್ಟವಾದರೂ ಸರಿ ಪ್ರಯಾಸವಾದರೂ ಸರಿ ದೇವರಿಗಾಗಿ ನಾವು ಸೇರೋಣ ಎಂಬುದಾಗಿ ಪೌಲ ನಮಗೆ ಭಾಳ ಎಚ್ಚರಿಕೆಯ ಒಂದು ಸಂದೇಶವನ್ನು ಕೊಡ್ತಾಯಂಪ್ರೇ ಇವತ್ತು ಅನೇಕ ಜನರು ಈ ಒಂದು ಸಬ್ಬತ್ತನ್ನು ಅದು ಕಷ್ಟ ಆಗುತ್ತೆ ನಮಗೆ ರಜೆ ಇಲ್ಲ ಪ್ರಯಾಸ ಆಗುತ್ತೆ ಈ ಒಂದು ಕಾರಣಕ್ಕೋಸ್ಕರನೇ ಈ ಸಬ್ಬತ್ತನ್ನು ಮೀರಿ ಸತ್ಯ ಗೊತ್ತಿದೆ ಅವರಿಗೆ ತಿಳ್ಕೊಂಡಿದ್ದಾರೆ ನಿಜವಾಗಿಯೂ ದೇವರು ಏಳು ದಿವಸಗಳನ್ನು ಸೃಷ್ಟಿ ಮಾಡಿ ಆರು ದಿವಸಗಳಲ್ಲಿ ಸಮಸ್ತ ಲೋಕವನ್ನು ಸೃಷ್ಟಿಸಿ ಏಳನೇ ದಿವಸದಲ್ಲಿ ವಿಶ್ರಮಿಸ್ಕೊಂಡ್ರು ಈ ದಿನ ಬಹಳ ಪವಿತ್ರವಾದ ದಿನ ಇದು ದೇವರಿಂದ ಆಶೀರ್ವಿಸಲ್ಪಟ್ಟಂಥ ದಿನ ಈ ದಿವಸದಲ್ಲಿ ನಾವು ಸಹ ವಿಶ್ರಾಂತಿಯನ್ನು ಪಡ್ಕೊಳ್ಬೇಕು ಎಂಬತಕ್ಕಂಥ ಅರಿವು ಇದ್ದರೂ ಸಹ ಆ ಅರಿವನ್ನು ಮೀರಿ ದೇವರ ತಿಳುವಳಿಕೆಯನ್ನು ಮೀರಿ ಅವರ ಪಾಪವನ್ನು ಮಾಡ್ತಾ ಇದ್ದಾರೆ ಇದು ನಿಜವಾಗಿಯೂ ಭಾಳ ದೊಡ್ಡ ತಪ್ಪು ಪ್ರಿಯ ದೊಡ್ಡ ಪಾಪ ಇದು ಯಾಕಂದರೆ ದೇವರು ಇದನ್ನು ಸಹಿಸೋದಿಲ್ಲ ದೇವರು ಆದಿಯಿಂದ ಈ ಒಂದು ಸಬ್ಬತ್ತಿನ ವಿಚಾರದಲ್ಲಿ ಭಾಳಷ್ಟು ಬೆಳಕನ್ನು ನಮಗೆ ಚೆಲ್ತಾ ಇದ್ದಾರೆ ಸತ್ಯವೇದವು ಸಹ ಭಾಳಷ್ಟು ವಿಶೇಷವಾದ ಜ್ಞಾನವನ್ನು ನಮಗೆ ಕೊಡ್ತಾ ಇದೆ ಆದರೆ ನಾವು ಈ ಸಬ್ಬತ್ತು ಕೈಗೊಂಡು ನಡೆಯೋದಕ್ಕೆ ಕಷ್ಟ ಆಗುತ್ತೆ ಪ್ರಯಾಸ ಆಗುತ್ತೆ ಈ ಲೌಕಿಕ ಜೀವಿತಕ್ಕೆ ನಾವು ಹೊಂದ್ಕೊಂಡಿದ್ದೇವೆ ದೇವರ ದಿವಸಕ್ಕೆ ನಾವು ಬರಲಿಕ್ಕೆ ಸಾಧ್ಯ ಆಗಲ್ಲ ಎಂಬುದಾಗಿ ಹೇಳಿದರೆ ನಿಜವಾಗಿಯೂ ನಿಮ್ಮ ಆತ್ಮ ನಷ್ಟ ಆಗ್ತದೆ ದೇವರಿಗೋಸ್ಕರ ನಾವು ನಿಲ್ಲುವಾಗ ಅದು ಪ್ರಯಾಸವಾದರೂ ಸರಿ ಆ ಒಂದು ಪ್ರಯಾಸದ ಮಾರ್ಗದಲ್ಲಿಯೇ ನಾವು ಸಾಗಬೇಕಾಗಿದೆ ಮತಾಯನ ಸುವಾರ್ತೆ ಏಳನೇ ಅಧ್ಯಾಯ ಹದಿಮೂರನೇ ವಚನ ಈ ರೀತಿಯಾಗಿ ಹೇಳುವಂಥದ್ದಾಗಿದೆ ಇಕ್ಕಟ್ಟಾದ ಬಾಗಿಲಿಂದ ಒಳಗೆ ಹೋಗಿರಿ ನಾಶಕ್ಕೆ ಹೋಗುವ ಬಾಗಿಲು ದೊಡ್ಡದು ದಾರಿ ಅಗಲವು ಅದರಲ್ಲಿ ಹೋಗುವವರು ಬಹುಜನ ನಿತ್ಯ ಜೀವಕ್ಕೆ ಹೋಗುವ ಬಾಗಿಲು ಇಕ್ಕಟ್ಟು ದಾರಿ ಬಿಕ್ಕಟ್ಟು ಅದನ್ನು ಕಂಡುಹಿಡಿಯುವವರು ಸ್ವಲ್ಪ ಜನ ಎಂಬುದಾಗಿ ವಾಕ್ಯ ನಮಗೆ ತಿಳಿಸ್ತದೆ ಇವತ್ತು ಇಕ್ಕಟ್ಟಾದ ಬಾಗಿಲು ಬಹಳ ಕಠಿಣವಾದ ಬಾಗಿಲು ಅದು ನಿತ್ಯ ಜೀವದ ಬಾಗಿಲು ಈ ನಿತ್ಯ ಜೀವದ ಬಾಗಿಲಿನಲ್ಲಿ ನಾವು ಒಳಗೆ ಹೋಗುವಂಥ ಸಂದರ್ಭದಲ್ಲಿ ದೇವರನ್ನು ಹಿಂಬಾಲಿಸುವವರಾಗಿದ್ದೇವೆ ಈ ಸಬ್ಬತ್ತಿನ ಬಾಗಿಲು ಸಹ ಇಕ್ಕಟ್ಟು ಎಂಬುದಾಗಿ ನೋಡ್ತೇವೆ ನಾಶನದ ಬಾಗಿಲು ಬಹಳ ಅಗಲವಾಗಿದೆ ನಮಗೆ ಎಲ್ಲ ಸವಲತ್ತುಗಳು ಸಿಗುತ್ತೆ ನಮಗೆಲ್ಲ ರೀತಿಯ ಅನುಕೂಲಗಳಿದೆ ದೇವರನ್ನ ನಾವು ಯಾವ ದಿವಸ ಬೇಕಾದರೂ ಆರಾಧಿಸ್ಬೋದು ಎಂಬುದಾಗಿ ಅನೇಕರು ವಾದ ಮಾಡ್ತಾರೆ ಆದರೆ ಪೌಲನ್ನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ ಇಂಥ ಸಬ್ಬತ್ತಿನಲ್ಲಿ ಪ್ರಯಾಸವಾದರೂ ಸರಿ ನೀವು ಸೇರೋದಕ್ಕೆ ಪ್ರಯತ್ನ ಪಡ್ರಿ ಇಕ್ಕಟ್ಟಾದರೂ ಸರಿ ಕಷ್ಟವಾದರೂ ಸರಿ ನಷ್ಟವಾದರೂ ಸರಿ ಅನೇಕ ಆದಾಯಗಳನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿ ಬಂದರೂ ಸರಿ ಕೆಲವು ಸಾರಿ ಕೆಲಸಗಳನ್ನೇ ಕಳ್ಕೊಳ್ಳುವಂಥ ಪರಿಸ್ಥಿತಿ ಬರ್ಬೋದು ಆದರೆ ಇಕ್ಕಟ್ಟಾದ ಬಾಗಿಲಿನಿಂದ ಒಳಕ್ಕೆ ಹೋಗ್ರಿ ಆ ಇಕ್ಕಟ್ಟಾದ ಬಾಗಿಲನ್ನ ಕಂಡುಹಿಡಿಯೋರು ಸ್ವಲ್ಪ ಜನ ಮಾತ್ರ ವಾಕ್ಯ ನೋಡಿದರೆ ಎಷ್ಟು ಸ್ಪಷ್ಟವಾಗಿ ಎಷ್ಟು ಆ ನಿಖರವಾಗಿ ನಮಗೆ ತಿಳಿಸುವಂಥದ್ದಾಗಿದೆ ನಾವು ಈ ದಿವಸ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗಿದೆ ಯಾವ ದಿವಸವನ್ನು ನಾವು ಗೌರವಿಸ್ತಾ ಇದ್ದೇವೆ ನಿಜವಾಗಿಯೂ ದೇವರು ನೇಮಿಸಿದಂಥ ಆ ಒಂದು ಸಬ್ಬತ್ತನ್ನು ನಾವು ಕೈಗೊಂಡು ನಡೀತಾ ಇದ್ದೀವ ಆ ಸಬ್ಬತ್ತಿಗೆ ನಾವು ಮಾನ್ಯತೆಯನ್ನು ಕೊಡ್ತಾ ಇದ್ದೀವ ದೇವರಿಗೆ ನಾವು ಮಾನ್ಯತೆ ಕೊಡ್ತಾ ಇದ್ದೀವ ಯಾಕಂದ್ರೆ ದೇವರು ವಾಕ್ಯ ಹೇಳ್ತದೆ ನನ್ನನ್ನು ಪ್ರೀತಿಸುವವನು ನನ್ನ ಆಜ್ಞೆಯನ್ನು ಕೈಗೊಂಡು ನಡೆಯಲಿ ಎಂಬುದಾಗಿ ಇವತ್ತು ನಾವು ದೇವರ ಹತ್ತು ಆಜ್ಞೆಗಳನ್ನ ಕೈಗೊಂಡು ನಡೀಬೇಕಂತಂದರೆ ಮೊದಲನೇದಾಗಿ ಆತನನ್ನು ಪ್ರೀತಿಸಬೇಕು ಆತನ ಮೇಲೆ ಪ್ರೀತಿ ಇದ್ದಾಗ ಮಾತ್ರ ಆತನ ಆಜ್ಞೆಗಳನ್ನ ಕೈಗೊಂಡು ಇಡಲಿಕ್ಕೆ ಸಾಧ್ಯ ಆತನನ್ನು ನಾವು ಪ್ರೀತಿ ಮಾಡಿಲ್ಲ ಅಂತ ಅಂದರೆ ದೇವರನ್ನು ನಾವು ಪ್ರೀತಿಸಲಿಲ್ಲ ಅಂತಂದರೆ ಆತನ ಆಜ್ಞೆಗಳನ್ನ ಕೈಗೊಂಡು ಇಡಲಿಕ್ಕೆ ಸಾಧ್ಯ ಇಲ್ಲ ನಾವು ಬಾಯಿ ಮಾಲ್ ಬಾಯಿ ಮೂಲಕ ಹೇಳ್ಬೋದು ದೇವರನ್ನ ನಾನು ಪ್ರೀತಿಸ್ತಾ ಇದ್ದೇನೆ ದೇವರಿಗೆ ನಾನು ಭಾಳ ಆಗಿದ್ದೇನೆ ದೇವರಿಗೆ ಇಷ್ಟವಾದ ಮಾರ್ಗದಲ್ಲಿ ನಡೀತಾ ಇದ್ದೇನೆ ಆದರೆ ಆಜ್ಞೆಗಳನ್ನ ಕೈಗೊಂಡು ನಡೀಲಿಲ್ಲ ಅಂತ ಅಂದರೆ ದೇವರನ್ನ ಪ್ರೀತಿಸ್ತೀನಿ ಎಂಬುದಾಗಿ ಹೇಳುವ ಆ ಒಂದು ಮಾತು ವ್ಯರ್ಥ ಯಾಕಂತಂದರೆ ಯಾಕೋಬನ ಪತ್ರಿಕೆ ಎರಡನೇ ಅಧ್ಯಾಯ ಹತ್ತನೇ ವಚನ ಹೇಳ್ತದೆ ಯಾವನಾದರೂ ಆಜ್ಞೆಗಳಲ್ಲಿ ಎಲ್ಲವನ್ನು ಕೈಗೊಂಡು ನಡೆದು ಒಂದರಲ್ಲಿ ತಪ್ಪಿದರೆ ಅವನು ಎಲ್ಲದರಲ್ಲಿ ತಪ್ಪಿದವನಾಗ್ತಾನೆ ಇವತ್ತು ನಾವು ಭಾಳ ಸ್ಪಷ್ಟವಾಗಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಬೇಕು ಯಾವ ಆಜ್ಞೆಗಳಲ್ಲಿ ನಾವು ತಪ್ಪಿ ಹೋಗ್ತಾ ಇದ್ದೇವೆ ಯಾವ ವಿಷಯದಲ್ಲಿ ನಾವು ದೇವರಿಗೆ ಮೀರಿ ನಾವು ನಡೀತಾ ಇದ್ದೇವೆ ಪೌಲನ್ನು ನಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನು ಪ್ರಿಯರ್ ಈ ಒಂದು ವಿಶ್ರಾಂತಿಯಲ್ಲಿ ಅನೇಕರು ಸೇರ್ತಾ ಇಲ್ಲ ಅನೇಕರು ವಿಶ್ರಾಂತಿಯನ್ನು ಉಲ್ಲಂಘಿಸಿ ನಡೀತಾ ಇದ್ದಾರೆ ಏನೋ ಒಂದು ರೀತಿಯಲ್ಲಿ ಅವರು ಬಹಳ ವಿಶೇಷವಾದ ವಿಶ್ರಾಂತಿಯ ದಿವಸವನ್ನು ಅವರು ಕ್ರಮ ತಪ್ಪಿ ಆಚರಿಸ್ತಾ ಇದ್ದಾರೆ ಸೈತಾನನ್ನು ಮಾಡಿರ್ತಕ್ಕಂಥ ಆ ಒಂದು ಆ ವಿಶ್ರಾಂತಿಯ ಹಿಂದೆ ಹೋಗ್ತಾ ಇದ್ದಾರೆ ಇವತ್ತು ಆ ಏದೇನು ತೋಟದಲ್ಲಿ ನೋಡುವಂಥ ಸಮಯದಲ್ಲಿ ಸೈತಾನನು ಆದಮ ಹವರನ್ನ ವಂಚಿಸ್ತಾ ದೇವರು ಹೇಳಿದಂಥ ಆ ಎಚ್ಚರಿಕೆಯ ಮಾತುಗಳನ್ನು ಆ ಸೈತಾನಂದು ಬಹಳ ಹಗುರವಾಗಿ ಆದಾಮ ಹವರ ವಂಚನೆಯಲ್ಲಿ ಬಳಸ್ಕೊಂಡ ದೇವರು ಈ ಹಣ್ಣನ್ನು ತಿಂದರೆ ನೀವು ಸಾಯ್ತೀರಿ ಎಂಬುದಾಗಿ ಹೇಳುವಾಗ ಸೈತಾನ ಹೇಳ್ದ ನೀನು ಹೇಗೂ ಸಾಯುವುದಿಲ್ಲ ಬಹಳ ನಯವಾಗಿ ಆದಾಮ ಹವರನ್ನ ವಂಚಿಸಿದಂಥ ಸೈತಾನನು ಇವತ್ತು ನಮಗೂ ಸಹ ದೇವರ ಆಜ್ಞೆಗಳನ್ನ ಮೀರಿದರೆ ನೀವು ಸಾಯ್ತೀರಿ ದೇವರ ವಾಕ್ಯಗಳನ್ನು ನೀವು ಕೈಗೊಂಡು ನಡೀಬೇಕು ದೇವರ ಆಜ್ಞೆಗಳನ್ನ ಕೈಗೊಂಡು ನಡೆಯುವಾಗಲೇ ನಿಜವಾಗಿ ನನ್ನನ್ನು ಪ್ರೀತಿಸ್ತೀರಿ ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ ಆದರೆ ಸೈತಾನ ಇನ್ನೊಂದು ಕಡೆ ಹೇಗೂ ನೀವು ಆ ರಕ್ಷಣೆಯನ್ನು ಹೊಂದ್ಕೊಳ್ತೀರಿ ಬಹಳ ನಯವಾಗಿ ಇವತ್ತು ಮನುಷ್ಯರನ್ನು ಸೈತಾನ ವಂಚನೆಗೆ ಒಳಗಾಗ್ತಾ ಇದ್ದಾನೆ ಒಳಪಡಿಸ್ತಾ ಇದ್ದಾನೆ ಆದ್ದರಿಂದ ಪ್ರಿಯರೇ ನಾವು ಈ ಒಂದು ಸಬ್ಬತ್ತಿನ ವಿಚಾರದಲ್ಲಿ ಬಹಳ ಪ್ರಾಮುಖ್ಯವಾದಂಥ ಈ ಅಂಶಗಳನ್ನು ಗಮನಿಸಬೇಕು ಭಾಳ ಎಚ್ಚರಿಕೆಯನ್ನು ನಾವು ವಹಿಸಬೇಕೆಂಬುದಾಗಿ ವಾಕ್ಯ ಹೇಳ್ತದೆ ಇಲ್ಲಿ ನೋಡ್ರಿ ನಾಲ್ಕನೇ ಅಧ್ಯಾಯ ಒಂದನೇ ವಚನ ಹೇಳ್ತದೆ ಹೀಗಿರಲಾಗಿ ದೇವರ ವಿಶ್ರಾಂತಿಯಲ್ಲಿ ಸೇರಬಹುದೆಂಬ ವಾಗ್ದಾನವು ಇನ್ನೂ ಇರುವಲ್ಲಿ ಯಾವನಾದರೂ ಆ ವಾಗ್ದಾನದ ಫಲವನ್ನು ಹೊಂದದೆ ತಪ್ಪುವನಾದನೋ ಎಂದು ನಾವು ಭಯಪಡೋಣ ಈ ಒಂದು ಸಬ್ಬತ್ತಿನ ವಿಚಾರದಲ್ಲಿ ಒಂದು ವೇಳೆ ಎಲ್ಲಿ ನಾನು ತಪ್ಪಿ ಹೋಗ್ತಾ ಇದ್ದೀನಿ ದೇವರು ನಮಗೆ ವಾಗ್ದಾನ ಮಾಡಿದ್ದಾನೆ ಈ ಒಂದು ಆ ಸಬ್ಬತ್ತಿನ ವಾಗ್ದಾನ ಇನ್ನೂ ಇದೆ ಇದನ್ನು ನಾನು ಕೈಗೊಂಡು ನಡೀತಾ ಇದ್ದೇನ ಒಂದು ವೇಳೆ ಮನುಷ್ಯ ಮಾಡಿದಂಥ ಆ ಒಂದು ಮಾನವ ನಿರ್ಮಿತ ದಿವಸದ ಹಿಂದೆ ನಾನು ಹೋಗ್ತಾ ಇದ್ದೇನೆ ಭಯಪಡಬೇಕಾಗಿದೆ ಇವತ್ತು ವಿಗ್ರಹಗಳನ್ನು ನೋಡುವಾಗ ನಾವು ಎಷ್ಟೋ ಸಾರಿ ಹೇಳ್ತೀವಿ ಮಾನವ ನಿರ್ಮಿತ ವಿಗ್ರಹಗಳನ್ನ ನಾವು ಆಚರಣೆ ಮಾಡ್ತಕ್ಕಂಥದ್ದು ತಪ್ಪು ಮನುಷ್ಯನ ಕೈ ಕೆಲಸದಿಂದ ಆಗಿರ್ತಕ್ಕಂಥ ಆ ವಿಗ್ರಹಗಳನ್ನ ನಾವು ಆಚರಿಸ್ತಕ್ಕಂಥದ್ದು ಅದು ದೇವರಿಗೆ ಕೋಪವನ್ನು ತರ್ತದೆ ದೇವರಿಗೆ ವಿರೋಧ ಎಂಬುದಾಗಿ ನಾವು ಹೇಳ್ತೀವಿ ಆದರೆ ಮಾನವ ನಿರ್ಮಾಣ ಸಬ್ಬತ್ತನ್ನು ನಾವು ಆಚರಿಸ್ತಾ ಇದ್ದೇವಲ್ಲ ಇದು ಎಷ್ಟರ ಮಟ್ಟಿಗೆ ಅದು ಸರಿ ಎಷ್ಟರ ಮಟ್ಟಿಗೆ ಇದು ದೇವರಿಗೆ ಮೆಚ್ಚುಗೆ ಆದದ್ದು ಇದು ನಿಜವಾಗಿ ದೇವರಿಗೆ ವಿರೋಧವಾದದ್ದು ಅಲ್ವೇ ಈ ಒಂದು ಮಾನವ ನಿರ್ಮಿತ ಸಬ್ಬತ್ತನ್ನು ನಾವು ಬಿಟ್ಟು ಬಿಡಬೇಕು ಪ್ರಿಯರೇ ದೇವರು ನಿರ್ಮಿಸಿದಂಥ ಸಬ್ಬತ್ತು ದೇವರು ನೇಮಿಸಿದಂಥ ಸಬ್ಬತ್ತು ದೇವರು ಪ್ರತ್ಯೇಕಪಡಿಸಿದಂಥ ಈ ಸಬ್ಬತ್ತನ್ನು ನಾವು ಕೈಗೊಂಡು ಹಿಡಬೇಕಾಗ್ತದೆ ಆಗ ಮಾತ್ರ ನಾವು ದೇವರಿಂದ ಆಶ್ವಾದವನ್ನು ಹೊಂದಲಿಕ್ಕೆ ಸಾಧ್ಯ ಈ ಅವಿದೇಯತೆಯ ಪಾಪದಿಂದಲೇ ಅವರು ಆ ಎದೆ ತೋಟದಿಂದ ಹೊರಗಡೆ ಬರಬೇಕಂತ ಪರಿಸ್ಥಿತಿ ಬಂತು ಅವರು ದೇವರಿಗೆ ಅವಿದೇಯರಾದರೂ ಒಂದು ಚಿಕ್ಕ ವಿಷಯದಲ್ಲಿ ಆ ತಿನ್ನಬೇಡ್ರಿ ಎಂಬುದಾಗಿ ಹೇಳಿದಂಥ ಆ ಹಣ್ಣಿನ ವಿಷಯದಲ್ಲಿ ಭಾಳ ಚಿಕ್ಕ ಪಾಪದಲ್ಲಿ ಅವರು ದೇವರಿಗೆ ಅವಿಧೇಯರಾಗಿ ನಡೆದು ಎಲ್ಲ ಆಶೀರ್ವಾದವನ್ನು ಕಳ್ಕೊಂಡ್ರು ನಿತ್ಯತ್ವದ ಆಶೀರ್ವಾದವನ್ನು ಕಳ್ಕೊಂಡ್ರು ಆ ಏದೇನು ತೋಟದಿಂದ ಹೊರಗಡೆ ಬರುವಂಥ ಆ ಘೋರ ಪರಿಸ್ಥಿತಿ ಅವರಿಗೆ ಬಂತು ಇವತ್ತು ನಾವು ಸಹ ಈ ಪ್ರಾಮುಖ್ಯವಾದ ದಿನಕ್ಕೆ ಅವಿಧೇಯರಾಗಿ ನಡೆಯುವಾಗ ಭಾಳ ಘೋರವಾದ ಪರಿಸ್ಥಿತಿಯನ್ನು ಎದುರಿಸಬೇಕಾಗ್ತದೆ ನಾಶನದ ಮಾರ್ಗದಲ್ಲಿ ನಾವು ಹೋಗ್ತಾ ಇದ್ದೇವೆ ಆದ್ದರಿಂದ ಎಚ್ಚರಿಕೆಯನ್ನು ನಾವು ತಂದುಕೊಳ್ಬೇಕು ಯಾವ ದಿವಸವನ್ನು ನಾವು ದೇವರಿಗೋಸ್ಕರ ಮೀಸಲಾಗಿಡ್ತಾ ಇದ್ದೇವೆ ವಿಮೋಚನಾ ಕಾಂಡ ಇಪ್ಪತ್ತನೇ ಅಧ್ಯಾಯ ಎಂಟನೇ ವಚನ ಈ ರೀತಿಯಾಗಿ ಹೇಳುವಂಥದ್ದಾಗಿದೆ ಸಬ್ಬತ್ ದಿವಸವನ್ನು ದೇವರ ದಿನವೆಂದು ಆಚರಣೆಗೆ ತರುವುದಕ್ಕೆ ಜ್ಞಾಪಕದಲ್ಲಿಟ್ಕೊಳ್ಬೇಕು ನೋಡಿರಿ ಈ ಹತ್ತು ಆಜ್ಞೆಗಳಲ್ಲಿ ಇವತ್ತು ನಾಲ್ಕನೇ ಆಜ್ಞೆಯಲ್ಲಿ ಮಾತ್ರ ದೇವರು ಜ್ಞಾಪಕದಲ್ಲಿಟ್ಟುಕೊಳ್ಬೇಕು ರಿಮೆಂಬರ್ ಅಂತ ಹೇಳುವಂಥದ್ದು ನೋಡುತ್ತೆ ಈ ಹತ್ತು ಆಜ್ಞೆಗಳಲ್ಲಿ ಯಾವ ಆಜ್ಞೆಯಲ್ಲೂ ಸಹ ದೇವರು ನೀವು ಜ್ಞಾಪಕದಲ್ಲಿ ಇಟ್ಕೊಳ್ಳ್ರಿ ಅಂತ ಹೇಳೋದಿಲ್ಲ ಬದಲಾಗಿ ನೀವು ನಿಮ್ಮ ತಂದೆ ತಾಯಿಗಳನ್ನ ಸನ್ಮಾನಿಸ್ರಿ ನರಹತ್ಯೆ ಮಾಡಬಾರ್ದು ವ್ಯಭಿಚಾರ ಮಾಡಬಾರ್ದು ಸುಳ್ಳು ಹೇಳಬಾರ್ದು ಕದಿಯಬಾರ್ದು ಈ ರೀತಿಯಾಗಿ ಹೇಳುವಂಥ ದೇವರು ನಾನಂದರೆ ನಿಮಗೆ ಬೇರೆ ದೇವರುಗಳಿರಬಾರ್ದು ಯಾವ ಮೂರ್ತಿಯನ್ನು ಮಾಡ್ಕೊಳ್ಬಾರ್ದು ಆದರೆ ಸಬ್ಬತ್ತಿನ ವಿಚಾರದಲ್ಲಿ ಬರುವಾಗ ಇದನ್ನು ಜ್ಞಾಪಕದಲ್ಲಿಟ್ಕೊಳ್ಳ್ರಿ ದೇವರಿಗೆ ಭಾಳ ಸ್ಪಷ್ಟವಾಗಿ ಗೊತ್ತಿದೆ ಪ್ರೇರೆ ಆ ಸೈತಾನನು ಆ ಜನರನ್ನು ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾನೆ ದಾರಿ ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾನೆ ಆ ಕಾರಣದಿಂದ ಒತ್ತಿ ದೇವರು ನಮಗೆ ಹೇಳ್ತಾ ಇದ್ದರೆ ಜ್ಞಾಪಕದಲ್ಲಿಟ್ಕೊಳ್ಳ್ರಿ ಈ ಸಬ್ಬ ದಿವಸವನ್ನು ದೇವರ ದಿವಸವೆಂದು ಆಚರಣೆಗೆ ತರುವುದಕ್ಕೆ ನೀವು ಜ್ಞಾಪಕದಲ್ಲಿ ಜ್ಞಾಪಕದಲ್ಲಿಟ್ಕೊಂಡ್ರಿ ಇದು ದೇವರ ದಿವಸ ಇದು ಮನುಷ್ಯರ ದಿವಸ ಅಲ್ಲ ಮನುಷ್ಯರು ಆ ಉಂಟು ಮಾಡಿದಂಥ ದಿವಸ ಅಲ್ಲ ದೇವರೇ ನೇಮಿಸಿದಂಥ ದಿವಸ ಆದಿಯಲ್ಲಿ ದೇವರು ಈ ದಿವಸವನ್ನು ಸೃಷ್ಟಿ ಮಾಡಿ ದೇವರು ವಿಶ್ರಮವನ್ನು ಮಾಡಿಕೊಂಡ್ರು ಅದಾದ ನಂತರ ವಿಮೋಚನಾ ಕಾಂಡದಲ್ಲಿ ಬರುವಾಗ ತನ್ನ ಜನರಿಗೆ ಐಗುಪ್ತ ದೇಶದಿಂದ ಹೊರಗಡೆ ಬಂದಂಥ ಆ ನಾನ್ನೂರು ಮೂವತ್ತು ವರ್ಷಗಳ ದಾಸೋತ್ವದಿಂದ ಹೊರಗಡೆ ಬಂದಂಥ ತನ್ನ ಜನರಿಗೆ ಈ ಸಬ್ಬ ದಿವಸದ ಅರಿವನ್ನು ದೇವರು ಕೊಟ್ಟರು ಇದನ್ನು ನೀವು ಕೈಗೊಂಡು ನಡೆಯುವಾಗ ಭಾಳ ಶ್ರೇಷ್ಠ ಜನಾಂಗವಾಗಿ ನಿಮ್ಮನ್ನು ಆಶೀರ್ವದಿಸ್ತಾನೆ ಎಂಬುದಾಗಿ ಅವರನ್ನು ದೇವರು ನೇಮಿಸಿದರು ಅದಾದ ನಂತರ ಪ್ರವಾದಿಗಳ ಒಂದು ಕಾಲಘಟ್ಟದಲ್ಲಿ ನೋಡುವಾಗ ಏಷ್ಯಾಯ ಎರೆಮಿಯ ಎಜುಕೇನ ಗ್ರಂಥಗಳಲ್ಲಿ ದೇವರ ಸಬ್ಬತ್ತಿನ ಒಂದು ಬೆಳಕನ್ನು ಇನ್ನೂ ಹೆಚ್ಚಾಗಿ ಚೆಲ್ಲಿರುವಂಥದ್ದು ನೋಡ್ತೇವೆ ಅದಾದ ನಂತರ ಹೊಸ ಒಡಂಬಡಿಕೆಯಲ್ಲಿ ಬರುವಾಗ ಯೇಸುಸ್ವಾಮಿಯು ಸಹ ವಾಡಿಕೆಯ ಪ್ರಕಾರ ಆತನ ಸಬ್ಬತ್ತಿನಲ್ಲಿ ಸಭಾ ಮಂದಿರಕ್ಕೆ ಬಂದನು ಎಂಬುದಾಗಿ ನಾವು ನೋಡ್ತೇವೆ ವಾಡಿಕೆಯ ಪ್ರಕಾರ ಆ ಸಭಾಮಂದಿರಗಳಲ್ಲಿ ಯೇಸುಸ್ವಾಮಿ ಸಬ್ಬತ್ತಿನಲ್ಲಿ ಪಾಲ್ಗೊಳ್ತಾಯಿದ್ರು ಇದ್ರು ಯೇಸುಸ್ವಾಮಿಯು ಸಹ ಸಬ್ಬತ್ತನ್ನು ಮೀರಿ ನಡಿಲಿಲ್ಲ ಸಬ್ಬತ್ತನ್ನು ಒಳ್ಳೆಯ ಕಾರ್ಯಗಳಿಗೆ ಉಪಯೋಗಿಸಿದರು ಈ ಒಂದು ಸಬ್ಬತ್ತು ಮನುಷ್ಯನ ಒಳ್ಳೆಯದಕ್ಕಾಗಿ ಎಂಬುದಾಗಿ ಇನ್ನೂ ಹೆಚ್ಚಿನ ಬೆಳಕನ್ನು ಆ ಸಬ್ಬತ್ತಿನ ವಿಚಾರದಲ್ಲಿ ಚಲ್ಲಿದರು ಅದಾದ ನಂತರ ಅಪಸ್ತರರ ಕಾಲದಲ್ಲಿ ಬರುವಂಥ ಸಮಯದಲ್ಲಿಯೂ ಸಹ ಪೌಲನು ಪೇತ್ರನು ಆ ಅನೇಕ ಶಿಷ್ಯರುಗಳು ಈ ಸಬ್ಬತ್ತನ್ನು ಕೈಗೊಂಡು ನೆಡಿರ್ತಕ್ಕಂಥ ಸಾಕ್ಷಾಧಾರಗಳು ನಮಗಿದೆ ಪೌಲನು ಇಬ್ರಿಯ ಪತ್ರಿಕೆಯಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ ಈ ವಾಗ್ದಾನದ ಫಲ ಇನ್ನೂ ಇದೆ ಇದನ್ನು ಕೈಗೊಂಡು ನಡೀಬೇಕಾಗಿದೆ ಇದರಲ್ಲಿ ಯಾರೂ ಸಹ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಡ್ರಿ ಪ್ರಯಾಸವಾದರೂ ಸರಿ ಇದನ್ನು ಕೈಗೊಂಡು ನಡೆಯಿರಿ ಎಂಬುದಾಗಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ಈ ಒಂದು ವಾಗ್ದಾನದ ಫಲವನ್ನು ಹೊಂದ್ಕೊಳ್ಬೇಕಾದ್ರೆ ಈ ಆಜ್ಞೆಯನ್ನು ನಾವು ಅನುಸರಿಸಬೇಕು ಪ್ರಿಯರು ಅದಾದ ನಂತರ ಪ್ರಕಟಣೆಯ ಪುಸ್ತಕಗಳಲ್ಲಿ ಬರುವಂಥ ಸಮಯದಲ್ಲೂ ಸಹ ಕರ್ತನ ದಿವಸದ ಬಗ್ಗೆ ಭಾಳಷ್ಟು ಹೆಚ್ಚಿನ ಬೆಳಕು ನಮಗೆ ಕೊಡಲ್ಪಟ್ಟಿದೆ ಮತ್ತು ಏಷಾಯನ ಗ್ರಂಥ ಅರುವತ್ತಾರನೇ ಅಧ್ಯಾಯದಲ್ಲಿ ಬರುವಂಥ ಸಮಯದಲ್ಲಿ ನೂತನ ಭೂಮಿ ಆಕಾಶದಲ್ಲಿಯೂ ಸಹ ಸಬ್ಬತ್ತು ಆಚರಿಸಲ್ಪಡ್ತದೆ ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸ್ತದೆ ಆದಿಯಿಂದ ಅಂತ್ಯದವರೆಗೆ ನೂತನ ಭೂಮಿ ಆಕಾಶದಲ್ಲಿಯೂ ಸಹ ಆ ಒಂದು ನೂ ಆ ಒಂದು ಸಬ್ಬತ್ತಿನ ಬಗ್ಗೆ ಸತ್ಯವೇದಲ್ಲ ನಮಗೆ ಬೆಳಕನ್ನು ಚೆಲ್ಲಿದ್ದಾರೆ ಸೊ ಇಷ್ಟು ಹೆಚ್ಚಿನ ಒಂದು ತಿಳುವಳಿಕೆ ಜ್ಞಾನ ವಾಕ್ಯಗಳ ಮೂಲಕವಾಗಿ ನಮಗೆ ಸಿಗುವಾಗ ಯಾಕೆ ನಾವು ಸಬ್ಬತ್ತಿನ ಆಜ್ಞೆಯನ್ನು ನಿರ್ಲಕ್ಷಿಸ್ತಾ ಇದ್ದೀವಿ ಯಾಕೆ ನಾವು ತಪ್ಪಿ ಹೋಗ್ತಾ ಇದ್ದೀವಿ ಯಾಕೆ ನಾವು ಮಾನವ ನಿರ್ಮಿತ ದಿವಸಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದೀವಿ ಮನುಷ್ಯರು ನೇಮಕ ಮಾಡಿದಂಥ ದಿನ ಎಲ್ಲವನ್ನೂ ಸಹ ದೇವರ ಸೃಷ್ಟಿ ಮಾಡಿದ್ದು ಆದರೆ ಸಬ್ಬತ್ತು ಬಹಳ ವಿಶೇಷವಾದಂಥ ಸ್ಥಾನಮಾನವನ್ನು ಆ ಸೃಷ್ಟಿಯಲ್ಲಿ ಗಿಟ್ಟಿಸ್ಕೊಂಡಿದೆ ಪ್ರೇರಿ ಇವತ್ತು ನಾವು ಮನುಷ್ಯರಾಗಿ ದೇವರ ಒಂದು ಆಶೀರ್ವಾದವನ್ನು ಪಡ್ಕೊಳ್ಬೇಕಂತ ಅಂದರೆ ದೇವರಿಗೆ ನೇಮಕವಾದಂಥ ದಿವಸದಲ್ಲಿ ನಾವು ಆತನನ್ನು ಆರಾಧಿಸಬೇಕು ದೇವರಿಗೆ ನೇಮಕವಾದಂಥ ದಿವಸದಲ್ಲಿ ಆತನ ಒಂದು ವಿಶ್ರಾಂತಿಯನ್ನು ಅನಿಸ್ಬೇಕು ಅನುಭವಿಸಬೇಕು ಮತ್ತಾಯನ ಸುವಾರ್ತೆ ಅಧ್ಯಾಯ ಇಪ್ಪತ್ತೆಂಟನೇ ವಚನ ಹೇಳ್ತದೆ ಎಲ್ಲಿಗೆ ಕಷ್ಟಪಡುವವರೆ ಹೊರಓುತ್ತವರೆ ನೀವೆಲ್ಲರೂ ನನ್ನ ಬಳಿಗೆ ಬಂದು ನಾನು ವಿಶ್ರಾಂತಿಯನ್ನು ಕೊಡ್ತೇನೆ ಇವತ್ತು ದೇವರು ವಿಶ್ರಾಂತಿದಾಯಕನಾಗಿದ್ದಾನೆ ಆತನ ನಮಗೆ ವಿಶ್ರಾಂತಿಯನ್ನು ಕೊಡಲಿಕ್ಕೆ ಕರೀತಾ ಇದ್ದಾನೆ ವಾಕ್ಯ ಮುಂದುವರೆದೇ ಹೇಳ್ತದೆ ಇಪ್ಪತ್ತನೇ ಅಧ್ಯಾಯ ಎಂಟನೇ ವಚನ ಎಕ್ಸೋಡಸ್ ವಿಮೋಚನಾ ಕಾಂಡ ಇಪ್ಪತ್ತನೇ ಅಧ್ಯಾಯ ಎಂಟನೇ ವಚನ ಆರು ದಿವಸಗಳಲ್ಲಿ ನೀನು ದುಡಿದು ನಿನ್ನ ಕೆಲಸವನ್ನೆಲ್ಲ ಮಾಡಬೇಕು ಏಳನೇ ದಿವಸವು ನಿನ್ನ ದೇವರಾದ ಯೋವನಿಗೆ ಮೀಸಲಾದ ವಿಶ್ರಾಂತಿ ದಿನ ಇವತ್ತು ನಾವು ದೇವರಿಗೆ ಅನೇಕ ಬೇರೆ ಬೇರೆಯ ದಿನಗಳನ್ನು ಮೀಸಲು ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾಯಿದ್ವಿ ಅನೇಕ ಸುಳ್ಳಾದ ಸಬ್ಬತ್ ದಿವಸಗಳನ್ನು ಮೀಸಲು ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡುತ್ತೆ ಆದರೆ ನಿಜವಾಗಿಯೂ ದೇವರಿಗೆ ಮೀಸಲಾದಂಥ ವಿಶ್ರಾಂತಿ ದಿನ ಅದು ಏಳನೇ ದಿವಸ ಆ ದಿವಸದಲ್ಲಿ ನಾವು ಆರು ದಿವಸಗಳಲ್ಲಿ ನಮ್ಮ ದುಡಿಮೆಯಲಾನ ಮುಗಿಸಿ ಏಳನೇ ದಿವಸ ನಾವು ಭಾಳ ಪ್ರತ್ಯೇಕವಾಗಿ ವಿಶೇಷವಾಗಿ ಪವಿತ್ರವಾಗಿ ನಾವು ಕಾಪಾಡ್ಕೊಳ್ತಕ್ಕಂಥದ್ದು ನಮ್ಮ ಕರ್ತವ್ಯ ವಾಕ್ಯ ಮುಂದೆ ಒಂದೇ ಹೇಳ್ತದೆ ಅದರಲ್ಲಿ ನೀನು ಯಾವ ಕೆಲಸವನ್ನು ಮಾಡಬಾರದು ನಿನ್ನ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಗಂಡಾಳು ಹೆಣ್ಣಾಳು ಪಶುಗಳು ನಿನ್ನ ಊರಲ್ಲಿರುವ ಅನ್ಯ ದೇಶದವರು ಯಾವ ಕೆಲಸವನ್ನು ಮಾಡಬಾರದು ಆರು ದಿವಸಗಳಲ್ಲಿ ಯುಹೋವನ್ನು ಭೂಮ್ಯಾಕಾಶಗಳನ್ನು ಸಮುದ್ರವನ್ನು ಅವುಗಳಲ್ಲಿರುವ ಸಮಸ್ತವನ್ನು ನಿರ್ಮಾಣ ಮಾಡಿ ಏಳನೇ ದಿವಸದಲ್ಲಿ ವಿಶ್ರಮಿಸಿಕೊಂಡನು ಆದ್ದರಿಂದ ಯಹೋವನ್ನು ಸಬ್ಬ ದಿವಸವನ್ನು ತನ್ನ ದಿನವಾಗಿರಲಿ ಎಂದು ಆಶ್ರವಿಸಿದನು ಇದು ದೇವರ ದಿನ ಅದನ್ನು ಆಶ್ರಯಿಸಿದ್ದಾನೆ ಆತನು ಭಾಳ ವಿಶೇಷವಾಗಿ ಅದನ್ನು ಪ್ರತ್ಯೇಕಪಡಿಸಿದ್ದಾನೆ ಪ್ರೇರ್ ಇವತ್ತು ಈ ದಿವಸವನ್ನು ನಾವು ಆರಾಧಿಸೋದ್ರಿಂದ ಈ ಒಂದು ಸಬ್ಬ ದಿವಸವನ್ನು ನಾವು ಕೈಗೊಂಡು ನಡೆಯೋದ್ರಿಂದ ನಿಜವಾಗಿಯೂ ಆ ಸಬ್ಬತ್ತಿನ ಆಶೀರ್ವಾದ ನಮ್ಮ ಜೀವನದಲ್ಲಿ ನಮ್ಮ ಕುಟುಂಬಗಳಲ್ಲಿ ನಾವು ವೈಯಕ್ತಿಕವಾಗಿ ನಾವು ಹೊಂದ್ಕೊಳ್ಳಿಕ್ಕೆ ಸಾಧ್ಯ ನಾವು ಮನುಷ್ಯರು ಮಾಡಿದಂಥ ಮನುಷ್ಯರು ಪ್ರತ್ಯೇಕಿಸಿದಂಥ ಮನುಷ್ಯರು ನೇಮಿಸಿದಂಥ ಸೈತಾನನ ವಂಚನೆಯಿಂದ ನಿರ್ಮಿಸಲ್ಪಟ್ಟಂಥ ಸಬ್ಬತ್ತಿಗೆ ನಾವು ಒಳಗಾಗುವಾಗ ದೇವರ ಆಶೀರ್ವಾದ ಹೊಂದಲಿಕ್ಕೆ ಸಾಧ್ಯ ಇಲ್ಲ ಆರು ದಿವಸಗಳು ನಮಗೆ ದುಡಿಮೆಗೆ ಮೀಸಲಾಗಿದೆ ಆದರೆ ನಾವು ದುಡಿಮೆಗೆ ಮೀಸಲಾಗಿರ್ತಕ್ಕಂಥ ದಿವಸದಲ್ಲಿ ನಾವು ದೇವರನ್ನು ಆರಾಧಿಸಲಿಕ್ಕೆ ನಾವು ಇಷ್ಟಪಡ್ತಾ ಇದ್ದೀವಿ ಆದರೆ ದೇವರು ನಿಜವಾಗಿ ನೇಮಿಸಿರ್ತಕ್ಕಂಥ ದೇವರ ನಿಜ ಸಬ್ಬತ್ತನ್ನು ನಾವು ತಿರಸ್ಕರಿಸ್ತಾ ಇದ್ದೀವಿ ಪ್ರಿಯರೇ ನಾವು ಆ ಒಂದನ್ನು ಅರ್ಥ ಮಾಡ್ಕೊಳ್ಬೇಕು ನಿಜವಾಗಿಯೂ ದೇವರು ಈ ದಿವಸವನ್ನು ನಮಗೋಸ್ಕರ ನಮ್ಮ ಆಶೀರ್ವಾದಕ್ಕೋಸ್ಕರ ನಮ್ಮ ಅಭಿವೃದ್ಧಿಗೋಸ್ಕರ ಇಟ್ಟಿರ್ತಕ್ಕಂಥ ದಿವಸ ಆ ಒಂದು ದಿವಸಕ್ಕೆ ನಾವು ಆ ಸ್ಥಾನಮಾನವನ್ನು ಹೆಚ್ಚಿನ ಮಹತ್ವವನ್ನು ಕೊಡುವಾಗ ದೇವರ ಆಶೀರ್ವಾದ ನಮಗೆ ಬರ್ತದೆ ಪ್ರಯಾಸವಾದರೂ ಸರಿ ಕಷ್ಟವಾದರೂ ಸರಿ ಆ ಒಂದು ದಿವಸವನ್ನು ನಾವು ಕೈಗೊಂಡು ನಡೀಬೇಕೆಂಬುದಾಗಿ ಪೌಲನು ನಮಗೆ ತಿಳಿಸ್ತಾ ಇರ್ತಾನೆ ಕೊನೆಯದಾಗಿ ಪೌಲನು ಇಬ್ರಿಯವರಿಗೆ ಬರಿಗೆ ಪತ್ತಕ್ಕೆ ನಾಲ್ಕನೇ ಅಧ್ಯಾಯ ಹನ್ನೊಂದನೇ ವಯಸ್ಸಿಂದ ಹೇಳ್ತಾನೆ ಒಬ್ಬರಾದರೂ ಅವಿಧೇಯತ್ವವನ್ನು ಅನುಸರಿಸುವವರಾಗಬಾರದೆಂದು ಎಚ್ಚರಿಸುತ್ತಾನೆ ಈ ಒಂದು ಸಬ್ಬತ್ತಿನ ವಿಚಾರದಲ್ಲಿ ಒಬ್ಬನಾದರೂ ಅವಿದೇಯತ್ವವನ್ನು ಅನುಸರಿಸಬಾರದು ಈ ಅವಿದೇಯತ್ವ ಭಾಳ ದೊಡ್ಡ ಪಾಪ ದೇವರಿಗೆ ಅವಿಧೇಯರಾಗಿ ನಡ್ಕೊಳ್ತಕ್ಕಂಥದ್ದು ಆಜ್ಞೆಗಳಿಗೆ ಅವಿಧೇಯರಾಗಿ ನಡ್ಕೊಳ್ತಕ್ಕಂಥದ್ದು ಈ ಅವಿದೇಯತ್ವವನ್ನು ಒಬ್ಬನೂ ಸಹ ಆಚರಿಸೋದು ಬೇಡ ಒಬ್ಬನೂ ಸಹ ನಾಶವಾಗೋದು ದೇವರಿಗೆ ಇಷ್ಟ ಇಲ್ಲ ಎಲ್ಲರೂ ನಿತ್ಯ ಜೀವನ ಪಡೆಯಬೇಕೆಂಬುದಾಗಿ ದೇವರು ಇಷ್ಟಪಡುವಂಥವನಾಗಿದ್ದಾನೆ ಆ ಕಾರಣದಿಂದ ನಾವೆಲ್ಲರೂ ಸಹ ಈ ಒಂದು ವಿಶೇಷವಾದ ಸಬ್ಬತ್ತಿಗೆ ದೇವರ ನೇಮಿಸಿದಂಥ ಸಬ್ಬತ್ತಿಗೆ ದೇವರು ಪ್ರತ್ಯೇಕಿಸಿದ ಪಡಿಸಿದಂಥ ಈ ಒಂದು ಸಬ್ಬತ್ತಿಗೆ ಸೇರೋದಕ್ಕೆ ಪ್ರಯಾಸವಾದರೂ ಕಷ್ಟವಾದರೂ ನಾವೆಲ್ಲರೂ ಪ್ರಯತ್ನ ಮಾಡೋಣ ಎಂಬುದಾಗಿ ಹೇಳ್ತಾ ಈ ಒಂದು ವಾಕ್ಯಗಳ ಮೂಲಕವಾಗಿ ದೇವರು ನಿಮ್ಮನ್ನು ಆಶ್ರಿಸಲಿ ಎಂಬುದಾಗಿ ಹೇಳ್ತಾ ಪ್ರಾರ್ಥನೆಯನ್ನು ಮಾಡೋಣ ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಪರಲೋಕದ ತಂದೆ ಈ ಒಂದು ವಿಶೇಷವಾದ ನಿನ್ನ ಸಬ್ಬತ್ತಿನ ದಿವಸದಲ್ಲಿ ಸ್ವಾಮಿ ನಾವು ನಿನ್ನನ್ನು ಘನಪಡಿಸುವಂತೆ ನಿನ್ನನ್ನು ಆರಾಧಿಸುವಂತೆ ನಮ್ಮನ್ನು ಬಲಗೊಳಿಸು ಸ್ವಾಮಿ ಈ ಒಂದು ವಾಕ್ಯದ ಬೆಳಕನ್ನು ನಮಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಪೌಲನ್ನು ಹೇಳುವ ಪ್ರಕಾರ ನಾವು ಅವಿಧೇಯತೆಗೆ ಒಳಗಾಗದೆ ಸ್ವಾಮೀಜಿನ ಸಬ್ಬತ್ತಿಗೆ ನಾವು ಪ್ರಯಾಸ ಪಟ್ಟವರಾಗಿ ಅದರಲ್ಲಿ ಸೇರುವಂತೆ ನಮ್ಮನ್ನು ಶಕ್ತಿಗೊಳಿಸ ಎಂಬುದಾಗಿ ನಮಗೆ ಅರಿವನ್ನು ಎಂಬುದಾಗಿ ಕ್ರಿಸ್ತನ ಹೆಸರಿನಲ್ಲಿ ಬೇಡುತ್ತೇನೆ ತಂದೆಯೇ ಆಮ್ಯಾಂಡ್